फ्रेंड्स मलिक माडु चैनल के स्वागत इवत्तु नानु रागी मुद्दे हेग माडु तोरिसिकोड्तिद्देने अदक्किंत मोदलु नन्न चैनल अन्नु होसदागि नोड्तिरोरु मत्तु सब्स्क्राइब माडदिरोरु प्लीज सब्स्क्राइब माडि हत्रदल्लि बरुवंतह बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे ईग रागी मुद्दे हेग माडुवुदु एंबुदन्न नोडोण मोदलिगे ईग रागी हिट्टन्न नोडि तगोळ्ळुवुदु हेगे अंत ಒಂದು ಕಪ್ನಷ್ಟು ನೀವು ರಾಗಿ ಹಿಟ್ಟು ತಗೊಂಡಿದ್ರೆ ಎರಡು ಕಪ್ನಷ್ಟು ನೀರು ತಗೊಳ್ಬೇಕು ಸೇಮ್ ಮೆಜರ್ಮೆಂಟ್ ಕಪ್ ನೋಡ್ಬೋದು ನೀವು ಸೇಮ್ ಆಗಿದೆ ಈಗ ರಾಗಿ ಮುದ್ದೆ ಮಾಡ್ಕೊಳ್ಳುವ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ ಅದಕ್ಕೆ ಇಲ್ಲಿ ಎರಡು ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ ಈಗ ಒಂದು ಕಪ್ ಹಾಕೊಂಡಿದ್ದೇನೆ ಈಗ ಇನ್ನೊಂದು ಕಪ್ ಅನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಬಹುದು ಒಂದು ಚಿಟಿಕೆ ಉಪ್ಪು ಹಾಕಿ ಆಮೇಲೆ ಒಂದು ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳಬೇಕು ಒಂದೇ ಸ್ಪೂನ್ ಸಾಕು ಇದೀಗ ಒಳ್ಳೆ ಕುದಿ ಬರಬೇಕು ಅದು ಕುದಿ ಬರಲಿ ಇಲ್ಲಿ ಮುದ್ದೆ ಮಾಡಲಿಕ್ಕೆ ಈ ತರದ್ದು ಸೌಟು ಅಥವಾ ಈ ತರ ಸೌಟನ್ನು ತಕೊಳ್ಳಿ ನಿಮಗೆ ಕೋಲೆ ಆಗಬೇಕಂತ ಇಲ್ಲ ಸುಲಭವಾಗಿ ಮಾಡಬಹುದು ಮತ್ತು ತುಂಬ ಹೆಲ್ತಿ ಕೂಡ ತುಂಬ ಒಳ್ಳೆದಿದು ಮತ್ತು ಅತಿ ಬೇಗ ಕೂಡ ಆಗ್ತದೆ ಇದು ನೋಡಿ ಕುದಿ ಬರ್ತಾ ಇದೆ ಕುದಿ ಬರಲಿ ಕುದಿ ಬರ್ತಾ ಇದೆ ಇನ್ನು ಸ್ವಲ್ಪ ಕುದಿ ಬರಲಿ ರಾಗಿ ಹಿಟ್ಟು ಎಲ್ಲ ಕಡೆ ಹರಡ್ಕೊಳ್ಬೇಕು ಅಂದರೆ ನೀರಲ್ಲೇ ನೋಡಿ ಈಗ ಒಳ್ಳೆ ಕುದಿ ಬರ್ತಾ ಇದೆ ಈಗ ನೀವು ಇದಕ್ಕೆ ಹಿಟ್ಟನ್ನು ಹಾಕೊಳ್ಬೇಕು ಅಂದರೆ ಫ್ಲೇಮನ್ನು ತುಂಬ ಕಮ್ಮಿ ಇಡಿ ಆಮೇಲೆ ಹಿಟ್ಟು ಹಾಕಿ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ಪು ನೀರು ಹಾಕಿ ಇದನ್ನು ಹೀಗೆ ಒಂದು ಐದು ಮಿನಿಟ್ ಬಿಟ್ಬಿಡಿ ಹೀಗೇನೆ ಅದು ಒಳ್ಳೆ ಹಿಟ್ಟು ಕುದಿ ಬರ್ತದೆ ಆಮೇಲೆ ಇದನ್ನು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ ಈ ಗಂಟುಗಳೆಲ್ಲ ಇರಬಾರ್ದು ಈ ಗಂಟನ್ನೆಲ್ಲ ತೆಗಿಬೇಕು ಮತ್ತು ರಾಗಿ ಹಿಟ್ಟಿದ್ದು ಕಲರ್ ಕೂಡ ವೈಟ್ ಇದ್ದದ್ದು ಬ್ರೌನ್ ಆಗಬೇಕು ಎಲ್ಲೂ ವೈಟ್ ಇರಲಿಕ್ಕಬಾರ್ದು ಹಾಗೆ ಇದನ್ನು ಕಲಸ್ಕೊಳ್ಳಿ ಇದು ಬಿಸಿ ಇರ್ತದೆ ಪಾತ್ರೆ ನೀವೇನಾದರೂ ಬಟ್ಟೆ ಇಟ್ಕೊಳ್ಳಿ ಇಲ್ಲಾದರೆ ಹಿಡಿ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಬೋದು ಅಂದರೆ ಬಿಸಿ ಇಲ್ಲಾದರೆ ತುಂಬ ಬಿಸಿ ಆಗ್ತದೆ ಈಗ ಈ ಥರದ್ದು ಸೌಟಿಂದ ಇದನ್ನು ಹೀಗೆ ಗಂಟುಗಳನ್ನೆಲ್ಲ ಒಡೆದ್ಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಗ್ಯಾಸನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಕೋಲಲ್ಲಿ ಕೂಡ ಮಾಡ್ಕೊಳ್ಬೋದು ಇದನ್ನು ಕೋಲಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದರೆ ಈ ಥರ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಎಲ್ಲ ಗಂಟನ್ನು ಓಡ್ಕೊಳ್ಳಿ ಈ ಥರ ಮತ್ತೆಲ್ಲ ಹಿಟ್ಟು ಬಿಳಿ ಇದ್ದದ್ದು ಬ್ರೌನಿಗೆ ಬರಬೇಕು ಸ್ವಲ್ಪ ಪ್ರೆಷರ್ ಹಾಕ್ಕೊಳ್ಬೇಕು ಅಂದರೆ ರಾಗಿ ಎಲ್ಲ ಹೀಗೆ ಮಾಡ್ಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಎಲ್ಲ ಗಂಟಿಲ್ಲ ನೋಡಿ ಹೀಗೆ ಮಾಡ್ಕೊಳ್ಬೇಕು ನೋಡಿ ಹೀಗೆ ಮಾಡ್ಕೊಳ್ಬೇಕು ನೀವು ಬೇರೆ ಕಬ್ಬಿಣದ ಪಾತ್ರೆಯಲ್ಲೆಲ್ಲ ಮಾಡೋದಾದರೆ ಸ್ವಲ್ಪ ಅಡಿ ಹಿಡಿತದೆ ಏನು ತೊಂದರೆ ಇಲ್ಲ ಅಡಿ ಹಿಡಿತದೆ ಯಾವಾಗಲೂ ರಾಗಿ ಮುದ್ದೆ ಮಾಡ್ಕೊಳ್ಳುವಾಗ ನೋಡಿ ಎಲ್ಲ ಗಂಟೆಲ್ಲ ತೆಗೆದುಕೊಂಡಿದ್ದೇನೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡಬೇಕು
ಅಂದರೆ ಗ್ಯಾಸ್ ಕೂಡ ಆನಲ್ಲೇ ಇರಲಿ, ಲೋ ಫ್ಲೇಮಲ್ಲಿ ಇದನ್ನು ಹೀಗೆ ಇಟ್ಬಿಡಿ. ನೋಡಿ ಗಂಟಿದ್ರೆ ಎಲ್ಲ ತೆಗೆದುಕೊಳ್ಳಿ, ಬಿಳಿ ಬಿಳಿ ರಾಗಿ ಹಿಟ್ಟಿದ್ರೆ. ಇದನ್ನೀಗ ಮುಚ್ಚಬೇಕು, ಮುಚ್ಚಿ ಒಂದು 5 ಮಿನಿಟ್ ಬಿಟ್ಬಿಡಿ ಈಗ ಗ್ಯಾಸ್ ಮೇಲೆ. 5 ಮಿನಿಟ್ ಆಗಿದೆ ನೋಡಿ, ಹಾಗೇ ಇರಲಿ ಇದು. ಇದನ್ನೊಮ್ಮೆ ಪುನೊಮ್ಮೆ ತಿರುವಿ ಹಾಕ್ಕೊಳ್ಳಿ ಎಲ್ಲವನ್ನ. ನೋಡಿ ಚೆನ್ನಾಗಿ ಬೆಂದಿದೆ. ನೀವು ಈಗ ನೀರಿಂದ ಒಂದು ಕೈಗೆ ನೀರು ಮುಟ್ಟಿಸ್ಕೊಳ್ಳಿ. ಮುಟ್ಟಿಸಿ ಇದನ್ನು ಈಗ ಮುಟ್ಟುವಾಗ ಕೈಗೆ ಏನು ಅಂಟಬಾರ್ದು ನೋಡಿ, ಅಂಟ್ತಾ ಇಲ್ಲ. ಇದು ಆಗಿದೆ, ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ, ಪ್ಲೇಟಿಗೆ ಹಾಕ್ಕೊಳ್ಬೇಕು. ಈಗ ಒಂದು ಪ್ಲೇಟ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಮುಚ್ಕೊಳ್ಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿಡಿ. ಈ ಹಿಟ್ಟನ್ನು ಈಗ ಹಾಕ್ಕೊಳ್ಬೇಕು ನಾವು. ನೋಡಿ ಸ್ವಲ್ಪ ಬಿಸಿ ಇರ್ತದೆ, ತೊಂದರೆ ಇಲ್ಲ. ಕೈಯಲ್ಲಿ ಸ್ವಲ್ಪ ನೀರನ್ನು ಒದ್ದೆ ಮಾಡ್ಕೊಳ್ಳಿ ಕೈಗೆ. ಇದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು, ಅಂದರೆ ಮಸಿಯುವುದು ಹೇಳ್ತೇವೆ ಆ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ 4 ಕಡೆ ಕೂಡ ಇದನ್ನು ಫೋಲ್ಡ್ ಮಾಡಬೇಕು, ಆಗೊಳ್ಳೆ ಮಸಿತದೆ ಅದು. ಸ್ವಲ್ಪ ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ಳಿ, ಆಗ ಬಿಸಿ ಅನಿಸೋದಿಲ್ಲ. ಇದರಲ್ಲಿ ಈಗ 2 ಮುದ್ದೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದೇ ಮುದ್ದೆ ಕೂಡ ಮಾಡ್ಬೋದು. ಹೀಗೆ ಇದನ್ನು ಹೀಗೆ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ನೀರು ಹಾಕಿದರೆ ಒಳ್ಳೆ ಶೈನಿಂಗ್ ಕೂಡ ಆಗ್ತದೆ. ಇದರಲ್ಲಿ ಈಗ 2 ಮುದ್ದೆ ಮಾಡ್ಕೊಳ್ತೇನೆ. ನಿಮಗೆ ಈ ಥರ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಹೇಳಿದರೆ, ಈ ಥರ ಟಿಫಿನ್ ಬಾಕ್ಸ್ ತಗೊಳ್ಳಿ, ಸ್ವಲ್ಪ ಎಣ್ಣೆ ಉಜ್ಜಿ ಹೀಗೆ ಹಾಕಿ ಇದನ್ನು ಈ ಥರ ಪಟ ಪಟ ಮಾಡ್ಕೊಳ್ಬೇಕು. ನೋಡಿ ಅದು ಮುದ್ದೆ ಶೇಪಿಗೆ ಬರ್ತದೆ. ಇದು ಸುಲಭ, ಬಿಸಿ ಏನು ತಾಗುತ್ತಿಲ್ಲ, ಕೈಯಲ್ಲಿ ಮುದ್ದೆ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ನೋಡಿ ಹೀಗೆ ಬರ್ತದೆ. ಇದನ್ನೀಗ ಪ್ಲೇಟಿಗೆ ಹಾಕ್ಕೊಳ್ಳುವ. ನೋಡಿ ಮುದ್ದೆ ರೆಡಿ. ಈಗ ಇನ್ನೊಂದು ಮುದ್ದೆ ಮಾಡ್ಕೊಳ್ತಿದ್ದೇನೆ, ಹೀಗೆ ಉದ್ದಕ್ಕೆ ಮಾಡಿ ಮತ್ತು ಹೀಗೆ ಫೋಲ್ಡ್ ಮಾಡಿ, ಅದು ಕೂಡ ಫೋಲ್ಡ್ ಆಗ್ತದೆ. ಹೀಗೆ ಒಳ್ಳೆ ಮಸೇತದೆ. ಆಗ ಮುದ್ದೆ ರೆಡಿ, ತುಂಬ ಸುಲಭವಾಗಿ ಮಾಡ್ಬೋದು. ನಿಮಗೆ ಒಂದು 10-15 ನಿಮಿಷದೊಳಗೆ ಮುದ್ದೆ ರೆಡಿ ಆಗ್ತದೆ. ನೋಡಿ ಮುದ್ದೆ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕಿಂತ ದೊಡ್ಡದು ಕೂಡ ಮಾಡ್ಬೋದು, ನೀವು ಸಣ್ಣ ಸಣ್ಣದು ಕೂಡ ಮಾಡ್ಬೋದು. ನಾನು ಇಷ್ಟು ಸಣ್ಣದು ಮಾಡಿದ್ದೀನಿ. ಒಂದೇ ಮುದ್ದೆ ಕೂಡ ಮಾಡ್ಬೋದು ಎರಡನ್ನು ಸೇರಿಸಿ. ಮುದ್ದೆ ನೋಡಿ ರೆಡಿಯಾಗಿದೆ. ಇದನ್ನು ಒಂದೇ ಮುದ್ದೆ ಕೂಡ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ 2 ಮುದ್ದೆ ಮಾಡ್ಕೊಂಡಿದ್ದೇನೆ. ಇದನ್ನು ಮುಳುಗಿಸಿ ತಿನ್ನಲಿಕ್ಕೆ, ಅಂದರೆ ನಂಚ್ಕೊಳ್ಳಿಕ್ಕೆ, ಇಲ್ಲಿ ನಾವು ಖಾರವಾಗಿರುವಂಥ ಸಾರನ್ನು ಮಾಡ್ತೇವೆ, ಮಸ್ಸೊಪ್ಪು ಸಾರು ಅಂತ ಮಾಡ್ತೇವೆ. ಅದನ್ನು ಕೂಡ ನಾನು ಇನ್ನೊಮ್ಮೆ ತೋರಿಸ್ತೇನೆ. ಮಂಗಳೂರು ಕಡೆ ಆದರೆ ಗೊತ್ತೇ ಇದೆ, ನಾನ್ ವೆಜ್ ರೆಸಿಪಿ ಮಾಡ್ಬೋದು. ನಾನು ನಾನ್ ವೆಜ್ ಸಾರು ಏನಾದರೂ ಮಾಡಿ ಇದನ್ನು ತಿನ್ನಿ, ಮಧ್ಯಾಹ್ನ ಒಂದು ಮುದ್ದೆ ತಿನ್ನಿ, ಆರೋಗ್ಯವಾಗಿರಿ. ಅದೇ ರೀತಿ ಈ ವಿಡಿಯೋ ನೋಡಿದವರು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಕೊಡಿ, ಕಮೆಂಟ್ ಖಂಡಿತವಾಗಿಯೂ ಮಾಡಿ. ಇನ್ನು ನಾನು ನಿಮಗೆ ಮುಂದಿನ ವೇಳೆಯಲ್ಲಿ ಸಿಗ್ತೇನೆ. ಅದೇ ರೀತಿ ವಿಡಿಯೋವನ್ನು ಕೂಡ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಅವರು ಕಲ್ತ್ಕೊಳ್ಳಿ. ಧನ್ಯವಾದಗಳು.